ಮಾಜಿ ಸಿಎಂ ಜಯಲಲಿತಾ ಸಾವಿಗೆ ಮೋದಿ ಮತ್ತು ಬಿಜೆಪಿ ಕಾರಣ ಡಿಎಂಕೆ ಪಕ್ಷದ ಶಾಸಕ ಮಾರ್ಕಂಡೇಯನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ತಮಿಳುನಾಡಿನ ವಿಲತ್ತಿಕುಲಂನಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಜಯಲಲಿತಾ ಅವರ ಸಾವಿಗೆ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರು ಕಾರಣ ಜಯಲಲಿತಾ ಜೀವಂತ ಆಗಿರುವವರೆಗೆ ಎಐಡಿಎಂಕೆ ಪಕ್ಷದಲ್ಲಿದ್ದೆ ನಾನು ಆದರೆ ಜಯಲಲಿತಾ ನಿಧನರಾದರು ಅದು ಸಾವಲ್ಲ ಹತ್ಯೆ ಜಯಲಲಿತಾ ಅವರದ್ದು ಸಾವಾಗಿರಲಿಲ್ಲ ಅದು ಒಂದು ಹತ್ಯೆಯಾಗಿತ್ತು ಮೋದಿ ಅವರು ಜಯಲಲಿತಾ ಅವರನ್ನ ಹತ್ಯೆ ಮಾಡಿಸಿದ್ದಾರೆ ಜಯಲಲಿತಾ ಪ್ರಧಾನಿ ಆಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಜಯಲಲಿತಾ ಅವರು ಪ್ರಧಾನಿ ಆಗ್ತೀನಿ ದೇಶದ ಪ್ರಧಾನಿ ಆಗ್ತೀನಿ ಅಂತ ಹೇಳಿಕೊಂಡಿದ್ರು ಇದೇ ಕಾರಣಕ್ಕೋಸ್ಕರ ಜಯಲಲಿತಾ ಅವರನ್ನ ಮೋದಿ ಅವರು ಹತ್ಯೆ ಮಾಡಿಸಿದ್ದಾರೆ ಶಾಸಕ ಮಾರ್ಕಂಡೇಯನ ಹೇಳಿಕೆಗೆ ಇದೀಗ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವಿವಾದಾತ್ಮಕ ಹೇಳಿಕೆಗೆ ಇದೀಗ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಜಯಲಲಿತಾ ಅವರ ಸಾವಿಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಗುಮಾನಿಗಳು ಕೂಡ ಇದ್ವು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಐಡಿಎಂಕೆ ಶಾಸಕ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ದಶರಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಶರಥ್ ಈಗಾಗಲೇ ನಾವು ನೋಡೋದಾದರೆ ಏನು ಜಯಲಲಿತಾ ಅವರ ಸಾವಿಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅನೇಕ ಗುಮಾನಿಗಳು ಕೂಡ ಇದ್ವು ಆದರೆ ಅದಾದ ನಂತರ ಯಾವುದೇ ರೀತಿಯಲ್ಲೂ ಕೂಡ ಹತ್ಯೆ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದಿಲ್ಲ ಅದೊಂದು ಸಹಜ ಸಾವು ಅನ್ನುವಂತಹ ಮಾತುಗಳು ಕೂಡ ಅದಾದ ನಂತರ ಬೆಳಕಿಗೆ ಬಂದಿತ್ತು ಈಗ ಎಐಡಿಎಂಕೆ ಪಕ್ಷದ ಶಾಸಕ ಮಾರ್ಕಂಡೇಯನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಂತ ಸಂತೋಷ್ ವಿಲತ್ತಿಕುಲಂ ಕ್ಷೇತ್ರದ ಶಾಸಕ ಮಾರ್ಕಂಡೇಯನ್ ಕೊಟ್ಟಿರುವ ಹೇಳಿಕೆಯನ್ನು ಬದಿಗಿಟ್ಟು ನೋಡೋದಾದ್ರೆ 2016ರಲ್ಲಿ ಅತ್ಯಂತ ಜನಪ್ರಿಯತೆ ಹೊಂದಿರುವಂತಹ ಮುಖ್ಯಮಂತ್ರಿ ಕೇವಲ ತಮಿಳುನಾಡಿಗೆ ಮಾತ್ರವಲ್ಲ ಇಡೀ ದೇಶದಲ್ಲೇ ತನ್ನದೇ ಆದ ಛಾಪನ್ನು ಹೊಂದಿರುವಂತಹ ಜಯಲಲಿತಾ ಅವರ ಸಾವಾಗಿತ್ತು ಆ ಸಾವಿನ ಸಂದರ್ಭವನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಿದೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಇಡೀ ತಮಿಳುನಾಡಿಗೆ ತಮಿಳುನಾಡೇ ಹೊತ್ತಿರುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು ಇದೆಲ್ಲದರ ಜೊತೆಗೆ ಪನ್ನೀರ್ ಸೆಲ್ವಂ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಪನ್ನೀರ್ ಸೆಲ್ವಂ ಕೂಡ ಸಾವಿನ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಆ ಸಾವಿನ ಬಗ್ಗೆ ವಿಸ್ತೃತವಾದ ತನಿಖೆಯಾಗಿ ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಇದೀಗ ಇಷ್ಟು ವರ್ಷಗಳ ಬಳಿಕ 2016ರಿಂದ ಈವರೆಗೆ ಈಗ ಮತ್ತೆ ವಿಲತ್ತಿಕುಲಂ ಕ್ಷೇತ್ರದ ಶಾಸಕ ಮಾರ್ಕಂಡೇಯನ್ ಅಂಥದ್ದೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಯಲಲಿತಾ ಅವರ ಸಾವಿನ ಬಗ್ಗೆ ಕೂಲಂಕುಷವಾದ ತನಿಖೆ ಆಗ್ಬೇಕಿದೆ ಯಾಕೆಂದ್ರೆ ಅವರು ಒಂದು ಹೇಳಿಕೆಯನ್ನ ಅವ್ರು ಕೋಟ್ ಮಾಡಿದ್ದಾರೆ ಆಕೆ ಅಂದ್ರೆ ಜಯಲಲಿತಾ ಅವರು ಪ್ರಧಾನಮಂತ್ರಿ ಹುದ್ದೆಯ ಕನಸು ಕಂಡಿದ್ರು ನಾನು ಕೂಡ ಪ್ರಧಾನಮಂತ್ರಿ ಆಕಾಂಕ್ಷಿ ಅಂತ ಹೇಳಿದ್ರು ಹೀಗಾಗಿ ಪ್ರಧಾನಮಂತ್ರಿ ಆಕಾಂಕ್ಷಿ ಅನ್ವ ಏಕೈಕ ಕಾರಣಕ್ಕಾಗಿಯೇ ಅವರ ಕೊಲೆ ಆಗಿದೆ ಅನ್ನುವ ಮಾತನ್ನ ಮಾರ್ಕಂಡೇಯನ್ ತಮ್ಮದೇ ಆದ ರೀತಿಯಲ್ಲಿ ದಾಟಿಯಲ್ಲಿ ಹೇಳಿದ್ದಾರೆ ಆದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅಥವಾ ಈ ಮಾತಿನ ಅರ್ಥ ಹಿಂದೆ ಮುಂದೆ ಹಿನ್ನೆಲೆಗಳನ್ನ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಈ ರೀತಿಯ ಅನೇಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇರ್ತವೆ ಕೆಲವು ದಿನಗಳ ಹಿಂದೆ ಅಷ್ಟೇ ನಾವು ಉಳಿದವರೆಲ್ಲ ಅಂದ್ರೆ ಎಡಪಕ್ಷಗಳು ಉಳಿಬೇಕು ಅಥವಾ ಹಿಂದುಳಿದವರು ಉಳಿಬೇಕು ಅಂತ ಹೇಳಿದ್ರೆ ಮೋದಿ ಕೊಲೆ ಮಾಡಬೇಕು ಅಂತ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅದೇ ರೀತಿ ಆಕ್ರೋಶದ ಹೇಳಿಕೆ ಅಂತ ಪರಿಗಣಿಸ್ಬೇಕಾ ಅಥವಾ ಇದೊಂದು ರಾಜಕೀಯ ಹೇಳಿಕೆ ಅಂತ ಪರಿಗಣಿಸ್ಬೇಕಾ ಗೊತ್ತಿಲ್ಲ ಸದ್ಯಕ್ಕೆ ವಿಲತ್ತಿಕುಲಂ ಕ್ಷೇತ್ರದ ಶಾಸಕ ಅದು ಕೂಡ ಎಐಡಿಎಂಕೆ ಕ್ಷೇತ್ರದ ಶಾಸಕ ಮಾರ್ಕಂಡೇಯನ್ ಈ ಹೇಳಿಕೆ ತಮಿಳುನಾಡು ರಾಜಕೀಯದಲ್ಲೂ ಮತ್ತು ದೇಶದ ರಾಜಕೀಯದಲ್ಲೂ ಸಾಕಷ್ಟು ರೀತಿಯ ಚರ್ಚೆಗೆ ಗ್ರಾಸವಾಗಿದ್ದಂತೂ ಸುಳ್ಳಲ್ಲ ಇದನ್ನ ಬಿಜೆಪಿ ಯಾವ ರೀತಿ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ ಇನ್ನು ವಿಲತ್ತಿಕುಲಂ ಕ್ಷೇತ್ರದ ಹಾಲಿ ಶಾಸಕ ಮಾರ್ಕಂಡೇಯನ್ನ ಹಿನ್ನೆಲೆಯನ್ನು ನೋಡೋದಾದ್ರೆ ಜಯಲಲಿತಾ ಸಾವಿನವರೆಗೂ ಕೂಡ ಈ ಮಾರ್ಕಂಡೇಯನ್ ಎಐಡಿಎಂಕೆ ಪಕ್ಷದಲ್ಲೇ ಇದ್ರು ಜಯಲಲಿತಾ ಪಕ್ಷದಲ್ಲೇ ಇದ್ರು ಅವರು ನಿಧನದ ನಂತರದಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳಾಯ್ತು ಅವರು ಬೇರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಬೇಕಾಯ್ತು ಸದ್ಯ ಹಾಲಿ ಎಐಡಿಎಂಕೆ ಪಕ್ಷದ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ಯಾವುದೋ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಜಯಲಲಿತಾ ಸಾವಿನ ಸನ್ನಿವೇಶವನ್ನ ಉಲ್ಲೇಖ ಮಾಡಿದ್ದಾರೆ ಮಾತ್ರವಲ್ಲ ಇದು ಮೋದಿ ಕೊಲೆ ಅಂತ ಹೇಳಿದ್ದಾರೆ ಮೋದಿ ಮಾಡಿರುವಂತ ಕೊಲೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಯಾವ ರೀತಿ ತನಿಖೆ ಆಗುತ್ತೆ ಅವರ ಹೇಳಿಕೆಗಳನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಗೊತ್ತಿಲ್ಲ ಒಬ್ಬ ಹಾಲಿ ಶಾಸಕರಾಗಿರುವಂತ ಮಾರ್ಕಂಡೇಯನ್ ನೀಡಿರುವಂತ ಹೇಳಿಕೆ ಸಾಕಷ್ಟು ಚರ್ಚೆಗಂತೂ ಹುಟ್ಟಾಕಿದೆ ಈ ಚರ್ಚೆ ಯಾವ ಹಂತಕ್ಕೆ ಬಂದಿರುತ್ತೆ ಅಂತ ನೋಡ್ಬೇಕಿದೆ ಸಂತೋಷ್ ಓಕೆ ಧನ್ಯವಾದಗಳು ದಶರಥ್ ನಿಮ್ಮೆಲ್ಲ ಮಾಹಿತಿಗೆ
ಈಗಾಗಲೇ ನೋಡೋದಾದ್ರೆ ನಾವು ಆ ಸಂದರ್ಭದಲ್ಲಿ 2016 ಕ್ಕೂ ಮುಂಚೆ ಜಯಲಲಿತಾ ಅವರು ಇಡೀ ದೇಶದಾದ್ಯಂತ ಅತಿ ಹೆಚ್ಚು ವರ್ಚಸ್ಸನ್ನ ಹೊಂದಿದ್ರು ಅದರ ಜೊತೆಯಲ್ಲಿ ತಮಿಳುನಾಡಿನ ಒಂದು ಮಟ್ಟಿಗೆ ನೋಡೋದಾದ್ರೆ ತಮಿಳುನಾಡಿನ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾಗಿರುವಂತ ಒಂದು ಬದಲಾವಣೆಗೂ ಕೂಡ ಕಾರಣರಾಗಿದ್ರು ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಇಡೀ ತಮಿಳುನಾಡಿನಲ್ಲಿ ನಿರಂತರ ಮುಖ್ಯಮಂತ್ರಿ ಆಗುವುದರ ಜೊತೆಗೆ ಎಐಎಡಿಎಂಕೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಬಹುದೊಡ್ಡ ಪಾತ್ರವನ್ನ ವಹಿಸಿದ್ರು ಯಾವುದೇ ಪಕ್ಷಗಳ ಒಂದು ಆಟವೂ ಕೂಡ ನಡೆಯದಂತೆ ಯಾರಿಗೂ ಕೂಡ ರಾಜಕಾರಣವನ್ನೇ ಮಾಡಲಿಕ್ಕಾಗದಂತಹ ಒಂದು ಸ್ಥಿತಿಯನ್ನು ಕೂಡ ಆ ಸಂದರ್ಭದಲ್ಲಿ ಜಯಲಲಿತಾ ಅವರು ನಿರ್ಮಾಣವನ್ನು ಮಾಡಿಬಿಟ್ಟಿದ್ರು ಆ ಸಂದರ್ಭದಲ್ಲಿ ಇಡೀ ದೇಶದ ಮಟ್ಟದಲ್ಲಿ ಅವರ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇತ್ತು ಮತ್ತೊಂದು ಕಡೆಯಲ್ಲಿ ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆಗುವ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಇದೇ ಕಾರಣಕ್ಕೋಸ್ಕರ ಪ್ರಧಾನಿ ಮೋದಿ ಮತ್ತು ಅವರ ಬಿಜೆಪಿ ಪಕ್ಷ ಅವರನ್ನು ಹತ್ಯೆ ಮಾಡಿಸಿದೆ ಅನ್ನುವಂತಹ ಒಂದು ಮಾತನ್ನು ಈಗ ಎಐಎಡಿಎಂಕೆ ಪಕ್ಷದ ಆ ಶಾಸಕರಾಗಿರುವಂತಹ ಮಾರ್ಕಂಡೇಯನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದಕ್ಕೆ ಬಿಜೆಪಿ ವಲಯದಲ್ಲಿ ಇದೀಗ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಒಂದು ಆಧಾರಗಳಿಲ್ಲದೆ ನಿರಾಧಾರವಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ ಯಾವ ರೀತಿಯಾಗಿ ಇದೊಂದು ರಾಜಕೀಯ ಚರ್ಚೆಯಾಗಿ ಮಾತ್ರ ಉಳಿದುಕೊಳ್ಳುತ್ತಾ ಅಥವಾ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೂ ಹೋಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ಪ್ರಧಾನಿ ಮೋದಿಯವರ ಬಗ್ಗೆ ಕುರಿತಾಗಿ ಹೇಳಿರುವಂತಹ ಅನೇಕ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಹಲವಾರು ನಾಯಕರ ವಿರುದ್ಧ ಬಿಜೆಪಿ ಪ್ರಕರಣ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ ಈಗ ಮಾರ್ಕಂಡೇಯನವರ ವಿರುದ್ಧ ಯಾವ ರೀತಿಯಾಗಿ ಬಿಜೆಪಿ ಪ್ರತಿಕ್ರಿಯೆ ಕೊಡುತ್ತೆ ಅಥವಾ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅಣ್ಣಮ್ಮ ಸಿದ್ದು ಪೋಚಿ ಅಣ್ಣಮ್ಮ ಯಾರು ಕೊಂದದು ಮೋದಿ ತಾನು ಕೊಂದಿದ್ದಾರೆ ಅಣ್ಣಮ್ಮ ನಾ ಪ್ರಮುಖಕ್ಕೆ ಡಿಕ್ಕಿ ಬೋರೆಂದು ಸುಳಿಸಿ ಏ ಪ್ರಮುಖಕ್ಕೆ ಡಿಕ್ಕಿನೋ என்னைக்காவது எவனை நிக்க கூடாதுன்னு சொன்னான் அந்த அம்மாவ பிஜேபி தான் பண்ணது இது பகிரங்கமாக நான் குற்றச்சாட்டை நான் சுமத்துகிறேன் அந்த அம்மா செத்து போச்சு அந்த அம்மாவை யார் கொண்டது மோடி தான் கொண்டுட்டார் அந்த அம்மா நான் பிரதமருக்கு நிக்க போறேன்னு சொல்லிச்சு ஏன் பிரதமருக்கு நிக்கணும் என்னைக்காவது எவனை நிக்க கூடாதுன்னு சொன்னான் அந்த அம்மாவ பிஜேபி தான் பண்ணது இது பகிரங்கமாக நான் குற்றச்சாட்டை நான் சுமத்துகிறேன் அந்த அம்மா செத்து போச்சு அந்த அம்மாவை யார் கொண்டது மோடி தான் கொண்டுட்டார் அந்த அம்மா நான் பிரதமருக்கு நிக்க போறேன்னு சொல்லிச்சு ஏன் பிரதமருக்கு நிக்கணும் என்னைக்காவது எவனை நிக்க கூடாதுன்னு சொன்னான் அந்த அம்மாவை பிஜேபி தான் பண்ணது இது பகிரங்கமாக நான் குற்றச்சாட்டை நான் சுமத்துகிறேன் அந்த அம்மா செத்து போச்சு அந்த அம்மாவை யார் கொண்டது மோடி தான் கொண்டுட்டார் அந்த அம்மா நான் பிரதமருக்கு